ಈಗ ಅವರು ಹೇಳ್ತಾರಲ್ಲ ಅವರು ಡೈರೆಕ್ಟರ್ ಅಂತ ಅಂದ್ಬಿಟ್ಟು ಅವನು ಯಾವನ ಹತ್ರ ಕೆಲಸ ಮಾಡೋ ಅಂತ ಕೇಳ್ಕೊಳ್ಳಿ ಡೈರೆಕ್ಷನ್ ಸುಲ್ಬಾಲ ಸ್ವಾಮಿ ನಾನು ಒಂದು ಕೆಲಸ ಮಾಡಿದ್ದೀನಿ ಒಂದು ಸಿನಿಮಾ ಅವಾಗ ನೋಡಿದಾಗಲೇ ಗೊತ್ತಾಗಿತ್ತು ಕೊಡಂಗ ಏನು ಅಂತ ಗಾಂಡುಗಿರಿ ಅಂತ ಹೇಳ್ತಾರಲ್ಲ ಈಗ ಗಾಂಡುಗಿರಿ ಅವರು ನಿಜವಾದ ಗಂಡ್ಸ್ ಆಗಿದೆ ಅವ್ರು ಅದನ್ನು ತೆಗೆದ್ಬಿಟ್ಟು ಇಟ್ಬಿಟ್ಟು ಅವಾಗ ಹೇಳಿ ಏ ನೋಡಿ ನಾನು ಗಂಡ್ಸ್ ಆಗಿ ತೆಗೆದಿಟ್ಟಿದ್ದೀನಿ ಅಂತಂದ್ಬಿಟ್ಟು ಅವಾಗ ಒಪ್ಕೊಳ್ಳೋಣ ಅಥವಾ ಇನ್ನೇನು ಗಾಂಡುಗಿರಿ ಪ್ರೂವ್ ಮಾಡೋದಿರಲಿ ಗಾಂಡುಗಿರಿ ಅಲ್ಲ ಗುಂಡಾಗಿರಿ ಅಂತ ಉಪಯೋಗಿಸಿದ್ ನಾನು ಅವರ ಕನ್ನಡ ಒಂದು ಸ್ವಲ್ಪ ಸರಿಯಾಗಿ ಓದ್ಕೊಂಡಿದ್ರೆ ಗುಂಡಾಗಿರಿ ಗಾಂಡುಗಿರಿ ಅಲ್ಲ ಎಲ್ಲ ಮೂರು ಬಿಟ್ಟು ನಿಂತವರೇ ನಾವೆಲ್ಲ ಇರೋದು ನಾನು ಇದನ್ನೇ ಆಕ್ಚುಲಿ ಉಮಾಪತಿಗೂ ಹೇಳಿದ್ದೀನಿ ಮೂರು ಬಿಟ್ಟು ನಿಂತವರೇ ನಾವು ನಿಂತಿರೋದು ಅವರೇ ಹೇಳಿದ್ದಾರೆ ಮೂರು ಬಿಟ್ಟವನು ಅಂತ ಮೂರು ಬಿಟ್ಟವ್ರ ಹತ್ರ ನಾವೇನು ಮಾತಾಡೋದು ಕೊಚ್ಚೆಗೆ ಕಲ್ಲೆಸಿಯಕ್ಕೆ ಇಷ್ಟ ಇಲ್ಲ ನನಗೆ ನಾನೇನಿದ್ರು ಲೀಗಲಾಗಿ ಫೈಟ್ ಮಾಡ್ತೀನಿ ನನಗೆ ಕೊಚ್ಚೆಗೆ ಒಂದು ಕಲ್ಲೆಸಿಯಕ್ಕೆ ಇಷ್ಟ ಇಲ್ಲ ಮತ್ತು ಅವರೇ ಮೂರು ಬಿಟ್ಟಿದ್ದೀನಿ ಅನ್ನೋರ ಜೊತೆ ನಾನು ಏನು ಮಾತಾಡೋದು ಆದರೆ ಆದರೆ ಕೊನೆಯದಾಗಿ ನಾನು ಒಂದು ಅಡ್ವೈಸ್ ಮಾಡೋದು ಯು ನೀಡ್ ಹೆಲ್ಪ್ ನಾನು ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿಲ್ಲ ಯಾಕಂದರೆ ಪ್ರೇಮ್ಗೋಸ್ಕರ ತಕ್ಕಂಥ ಪ್ರೇಮ್ ಏನು ಕೊಡಲ್ಲ ಹೇಳ್ಕೊಂಬೋಯ್ತಾ ಕರಿಯಾದಲ್ಲೂ ನಾವು ನೋಡಿದ್ವಿ ಪ್ರೇಮ್ದೇನು ಅಂತ ಯಾಕಂದರೆ ಒಬ್ಬೊಬ್ಬರ ಹೆಸರು ತೆಗಿತಾ ಬರ್ತಾ ಇದೆ ಯಾಕಂದ್ರೆ ನಮಗೂ ಸ್ವಲ್ಪ ಒತ್ತಿ ಹೇಳ್ತೀವಿ ಅಂತ ಬಟ್ ಒಂದ್ ಕಡೆ ಇಬ್ಬರಿಗೂ ಹರ್ಟ್ ಆಗಿದೇನು ಪ್ರೇಮ್ನ ಪುಡಂಗು ಮತ್ತೆ ಏನದು ಏನೋ ವರ್ಡು ಸೊ ಅಂತ ಅಂದ್ರು ಅಂದ್ಬಿಟ್ಟು ಅದೊಂದು ಇಷ್ಟೇ ಅದು ಬಿಟ್ಟರೆ ನನಗೆ ಹರ್ಟ್ ಆಗಿಬಿಟ್ರೆ ಬೇರೆ ಯಾವುದು ವಿಷಯ ಇಲ್ಲ ಆಮೇಲೆ ಇದನ್ನು ಡ್ರ್ಯಾಗ್ ಮಾಡೋದು ಇದನ್ನು ಎಳೆಯೋದು ದಯವಿಟ್ಟು ಇದೇನು ಅವಶ್ಯಕತೆ ಇಲ್ಲ ಯಾಕೆ ನನಗೂ ನೂರಾರು ಕೆಲಸ ಇದೆ ಮಾಡೋಕ್ಕೆ ನೀನೊಬ್ಬ ಪತ್ರಿಕೋದ್ಯಮಿ ನೀನ್ ಆಕ್ಚುಲಿ ಒಂದು ಇದು ಜರ್ನಲಿಸ್ಟ್ ನಾನು ಲಾಯರ್ನ ಕೂಡಿಸ್ಕೊಂಡಿದ್ದು ನನ್ನ ಒಂದು ಗಾಂಡುಗಿತನ ಅಥವಾ ಗಂಡಸತನ ತೋರಿಸುತ್ತೆ ಅಲ್ಲ ನೀವು ಇಡೀ ಕರ್ನಾಟಕಕ್ಕೆ ಗೊತ್ತು ಲಾಯರ್ನ ಯಾಕೆ ಕರೆಸ್ಕೊಂಡ್ರಿ ಅಂತ ನನ್ನ ಗಂಡಸ್ತನ ಅಲ್ಲ ನಿಮ್ಮ ಗಂಡಸ್ತನ ನೀವು ಪ್ರೂವ್ ಮಾಡಬೇಕು ಅನ್ನೋದು ನಾನು ಹೇಳಬೇಕಾಗಿಲ್ಲ ಅದು ಇದು ಇದು ಗಂಡಸ್ತನದ ವಿಷಯ ಅಲ್ಲ ಇದು ಯಾಕೆಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತು ನಿಮ್ಮ ಒಂದು ಧರ್ಮಪತ್ನಿಯ ವಿಷಯದಲ್ಲಿ ನೀವು ಯಾಕೆ ಲಾಯರ್